ಕೆಆರ್ಪೇಟೆ ಕ್ಷೇತ್ರ ಕಳೆದುಕೊಂಡರ ನಿಖಿಲ್? ಕುಮಾರಸ್ವಾಮಿಯವರ ಅಕ್ಕ ಶೈಲಜಾ ಅವರಿಗೆ ಸಿಗುತ್ತಿದೆಯಾ ಕೆಆರ್ಪೇಟೆಯ ಟಿಕೆಟ್? ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಅತೃಪ್ತ ಶಾಸಕರು ಅನರ್ಹಗೊಂಡಿದ್ದು ಆ ಕ್ಷೇತ್ರಗಳಲ್ಲೆಲ್ಲ ಈಗ ಎಲೆಕ್ಷನ್ ಬರ್ತಿದೆ. ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಕೆಆರ್ಪೇಟೆ ಕ್ಷೇತ್ರನ ಆಯ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು. ಆದ್ರೆ ಬಲ್ಲ ಮೂಲಗಳಿಂದ ಬಂದಿರುವ ಮಾಹಿತಿ ಪ್ರಕಾರ ಕುಮಾರಸ್ವಾಮಿ ಅವರ ಅಕ್ಕ ಶೈಲಜಾ ಅವರು ಕ್ಷೇತ್ರದಲ್ಲಿ ಆಗ್ಲೇ ಸಂಚಾರ ಶುರು ಮಾಡಿದ್ದಾರೆ. ಕೆಆರ್ಪೇಟೆ ಕ್ಷೇತ್ರದಿಂದ ನಾನು ಸ್ಪರ್ಧಿಸ್ತೀನಿ ಅಂತ ಅಂದ್ಬಿಟ್ಟು ಕುಟುಂಬದಲ್ಲಿ ಹೇಳ್ಕೊಂಡಿದ್ದು ದೇವೇಗೌಡರು ಕಾದು ನೋಡ್ತಿದ್ದಾರೆ. ಕುಮಾರಸ್ವಾಮಿ ಅವ್ರ ಮಗನ್ ಕೊಡದಾ, ಇಲ್ಲ ತನ್ನ ಮಗಳು ಕೊಡದಾ ಅಂತ ಅಂದ್ಬಿಟ್ಟು ದೇವೇಗೌಡರು ನಿರ್ಧಾರ ತಗೊಳ್ಳಲಿದ್ದು ಅವರ ನಿರ್ಧಾರದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋದು ನಿರ್ಣಯ ಆಗುತ್ತೆ. ದೇವೇಗೌಡರು ಶೈಲಜಾ ಅವ್ರ ಕಡೆ ಮನ್ಸು ಮಾಡಿದ್ದು ಕುಮಾರಸ್ವಾಮಿ ಅವರು ಸಹ ಸಹೋದರಿಗೆ ಕೆಆರ್ಪೇಟೆ ಕ್ಷೇತ್ರನ ಬಿಟ್ಕೊಡಕ್ಕೆ ರೆಡಿ ಇದಾರಂತೆ. ಆ ರೀತಿ ಏನಾರ ಆದ್ರೆ ನಿಖಿಲ್ ಅವರು ಕೆಆರ್ಪೇಟೆ ಕ್ಷೇತ್ರನ ಕಳ್ಕೊಂಡಂಗೆ ಅಂತ ಜನಗಳು ಮಾತಾಡ್ತಾ ಇದಾರೆ. ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾ ಇರಿ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಗ್ ಪಾಸಿಟಿವ್. ಕೆಆರ್ಪೇಟೆ ಕ್ಷೇತ್ರ ಕಳೆದುಕೊಂಡರ ನಿಖಿಲ್? ಕುಮಾರಸ್ವಾಮಿ ಅವರ ಅಕ್ಕ ಶೈಲಜಾ ಅವರಿಗೆ ಸಿಗುತ್ತಿದೆಯಾ ಕೆಆರ್ಪೇಟೆಯ ಟಿಕೆಟ್?